हलो फ्रेंड्स हेगिदीरा इदु नन्न एरडने वीडियो इदरल्ली नोड्री फ्रेंड्स नंदु गार्डन अल्ली इवत्तु एष्टु हूगळागिदे अवुगळ बग्गे नानु माहिति कोड्तीनि इदु रेन लिल्ली बल्ब्स इवु एल्ल ಇವು ನೋಡ್ರಿ ಒಂದು ಬಲ್ಬ್ಸಿಗೆ ಮೂರು ಮೂರು ನಾಲ್ಕು ನಾಲ್ಕು ಬರ್ಡ್ಸ್ಗಳನ್ನು ಬಂದಿದ್ದಾವೆ ಒಂದೂ ಎಲೆಗಳಿಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದೂ ಎಲೆಗಳಿಲ್ಲ ಡೈರೆಕ್ಟ್ ಬರ್ಡ್ಸೇ ಬಂದಿದ್ದಾವೆ ಸೊ ನೋಡ್ರಿ ಇದ್ರ ಬಗ್ಗೆ ನಿಮ್ಗೆ ಯಾರ್ಯಾರು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಂಗೆ ಕಮೆಂಟ್ ಮಾಡಿಸಿ ನಾನು ಈ ಥರ ಬರೋಕ್ಕೆ ಹೆಂಗೆ ಕಾರಣ ಏನಾಯಿತು ಎಲೆ ಇಲ್ಲದೇ ಫ್ಲವರ್ ಬರ್ಡ್ಸ್ ಹೇಗೆ ಬಂತು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ರೇನ್ ಲಿಲ್ಲಿ ಗಿಡ ಬೆಳೆಸೋದು ಭಾಳ ಸುಲಭ ಇವು ಬಲ್ಬ್ಸ್ ಇರ್ತವೆ ನೀವು ಒಂದ್ಸತಿ ತಂದು ನಿಮ್ಮ ಗಾರ್ಡನ್ನಾಗೆ ಆ್ಯಡ್ ಮಾಡಿದ್ರಂದರೆ ವರ್ಷಾನುಗಟ್ಲೆ ಆದರೂ ಅವು ಹಾಗೆ ಒಂದರಿಂದ ಒಂದು ಡಬಲ್ ಆಗ್ತಾನೆ ಇರ್ತವೆ ಇದು ನೋಡ್ರಿ ನಂದು ಜಸ್ಟ್ ಒಂದು ನಾನು ತೆಗೆದಿಟ್ಟಿದ್ದೆ ಇದು ಆ್ಯಕ್ಚುಲಿ ಅದರೊಳಗೆ ಈ ಥರ ಬರ್ಡ್ಸಲ್ಲಿ ಬಲ್ಬ್ಸಲ್ಲಿ ಬರ್ಡ್ಸ್ಗಳನ್ನು ತಾನಾಗಿ ಬಂದಿದ್ದಾವೆ ಇದೊಂದು ರೂಟ್ಸು ಸಣ್ಣ ಸಣ್ಣದ ಕೆಳಗಡೆ ಬಂದಿದ್ದಾವೆ ಜಾಸ್ತಿ ಮಣ್ಣನ್ನು ಇಲ್ಲ ಇದು ಸ್ವಲ್ಪ ಮಣ್ಣಿದೆ ಇದಕ್ಕೆ ಸೊ ನೋಡ್ಬೋದು ಇದು ಮುಂಜಾನೆ ಟೈಮು ಇನ್ನೂ ಫ್ಲವರ್ ಇನ್ನೂ ಪೂರ್ತಿ ಬಿಚ್ಚಿಲ್ಲ ಪೂರ್ತಿ ಬಿಚ್ಚರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾವ ಇನ್ನು ಮೊಗ್ಗಲೇ ಇದಾವೆ ನೋಡ್ರಿ ಇವು ನನ್ನ ಹತ್ರ ಇದರಲ್ಲಿ ಎಲ್ಲೋ ಪಿಂಕು ಮತ್ತು ವೈಟ್ ಇದೆ ಪಿಂಕ್ ವೈಟು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಎಲ್ಲೋ ಜಾಸ್ತಿ ಇದೆ ಅದಕ್ಕೆ ನಾನು ಇವನ್ನ ಹಚ್ಚೋದು ಬೇಡ ಅಂತೇಳಿ ಒಂದು ಸ್ವಲ್ಪ ತೆಗೆದಿಟ್ಟಿದೆ ಸೊ ಅದರಲ್ಲಿ ಇಷ್ಟು ಚೆನ್ನಾಗಿ ಬರ್ಡ್ಸ್ಗಳನ್ನು ಬಂದಿದ್ದಾವೆ ಯಾಕೆಂದರೆ ಇದು ರೈನಿ ಸೀಸನ್ ರೈನ್ ಲಿಲ್ಲಿ ಅನ್ನೋದ್ರಿಂದ ಬರೀ ಮಳೆಗಾಲದಲ್ಲೇ ಇದು ಜಾಸ್ತಿ ಹೂ ಕೊಡುತ್ತೆ ವರ್ಷದಲ್ಲಿ ಮಳೆಗಾಲ ಮುಗಿಯೋವರೆಗೂ ನಿಮಗೆ ಇದನ್ನು ಹೂಗಳನ್ನು ಕೊಡ್ತಾನೆ ಇರುತ್ತೆ ಸೊ ಜಾಸ್ತಿ ಫರ್ಟಿಲೈಸರ್ಸ್ ಏನು ಹಾಕೋದು ಬೇಡ ಕಡಿಮೆ ಜಾಗದಲ್ಲಿ ಸಣ್ಣ ಸಣ್ಣ ಪಾಟ್ಸ್ಗಳಲ್ಲಿ ಕೂಡ ಇದನ್ನು ನೀವು ಆರಾಮಾಗಿ ಬೆಳಿಬೋದು ಸೊ ಹಾಗೆ ಇವತ್ತು ನಾನು ನಿಮಗೆ ನಂದು ಗಾರ್ಡನಲ್ಲಿರುವಂಥ ಕೆಲವೊಂದು ಹೂವಿನ ಗಿಡಗಳು ಮತ್ತು ಹೂಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಏನೆಲ್ಲ ಮಾಡಬೇಕಂತೇಳಿ ಒಂದು ನಾಲ್ಕು ಟಿಪ್ಸ್ಗಳನ್ನು ನಿಮ್ಗೆ ಕೊಡ್ತೀನಿ ಸೊ ನೆಕ್ಸ್ಟ್ ಇದು ಕಾಸ್ಮೋಸ್ ಫ್ಲವರ್ ಪ್ಲ್ಯಾಂಟ್ ಫ್ರೆಂಡ್ಸ್ ಈಗ ನೀವು ಆಲ್ರೆಡಿ ಗಿಡಗಳನ್ನು ಹಾಕಿರ್ತೀರಿ ಹೋದ ವರ್ಷನೋ ಅಥವಾ ಈ ವರ್ಷನೋ ಎಲ್ಲ ಪಾಟಿಂಗ್ಸ್ ಎಲ್ಲ ರೆಡಿ ಮಾಡಿ ಹಾಕಿರ್ತೀರಿ ಅದರಲ್ಲಿ ಒಂದೆರಡು ಹೂ ಬಿಟ್ಟು ಹೂಗಳು ಬರ್ತಾ ಇರಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಒಣಗಿದ ಹೂಗಳನ್ನು ಆಗಾಗ ನಾವು ಚಿವುಟಿ ತೆಗಿತಾ ಇರಬೇಕು ಇಲ್ಲ ಅಂದರೆ ಇದರೊಡೆ ಸೀಡ್ಸ್ ಆಗ್ತವೆ ಇದ್ರ ಮಧ್ಯದಲ್ಲಿ ಕಾಣೋದೆಲ್ಲ ಸೀಡ್ಸು ಆ ಸೀಡ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಿಡ ತನ್ನಿಂದ ತಾನೇ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾಕೆಂದರೆ ಕೆಲವೊಂದು ಗಿಡಗಳು ಹೆಂಗಿದ್ದಾವೆ ಅಂತಂದರೆ ತನ್ನ ಲೈಫ್ ಸೈಕಲನ್ನು ಸೀಡ್ಸ್ ಮುಖಾಂತರ ಮುಗಿಸ್ಬಿಡ್ತವೆ ನೀವು ಸೀಡ್ಸ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಬಿಟ್ಟರೆ ಅಂದರೆ ಅದ್ರ ಲೈಫ್ ಸೈಕಲ್ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಅದು ಗಿಡ ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಹೂ ಕೊಡೋಂಗಿಲ್ಲ ಸೊ ಈ ರೀತಿ ನಾವೆಲ್ಲ ಕಟ್ ಮಾಡ್ತಾ ಇರಬೇಕು ಮತ್ತು ಜಾಸ್ತಿ ಅಲ್ಲಿ ಏನು ಬರ್ಡ್ಸ್ ಬರ್ತಾ ಇಲ್ಲ ಅಂತಂದರೆ ಆ ಮೇಲಿನ ಒಂದು ಪೋರ್ಷನ್ನ ಸ್ಮಾಲಾಗಿ ಟ್ರಿಮ್ ಮಾಡಿಬಿಡ್ಬೇಕು ಅಂದರೆ ಕಟಿಂಗ್ ಮಾಡಿಬಿಡ್ಬೇಕು ಹಂಗಾದರೆ ನಿಮಗೆ ಸ್ವಲ್ಪ ದಿನ ಹೆಚ್ಚಿನ ದಿನಗಳ ಕಾಲ ಇದರಲ್ಲಿ ಹೂಗಳನ್ನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನೋಡಿರಿ ಇದು ಗಿಡ ಎಷ್ಟು ದೊಡ್ಡದು ಮತ್ತು ಆಗಲೇ ಬೆಳೆದಿದೆ ಇದು ಆಮೇಲೆ ಅದೇ ರೀತಿ ಇದರಲ್ಲೂ ಕೂಡ ನೋಡಿರಿ ಎಷ್ಟೊಂದು ಹೂ ಬಂದವ ನೋಡಿರಿ ಇದಕ್ಕೆ ಮೇನ್ ಕಾರಣ ಅಂದರೆ ಸೀಡ್ಸ್ ಆಗಲಿಕ್ಕೆ ಬಿಡಬಾರ್ದು ಆಮೇಲೆ ಹಳೆ ಟೊಂಗಿ ಏನಾದರೂ ಇದ್ದರೆ ಅದನ್ನು ಕೂಡ ಮುರಿದ್ಬಿಟ್ಟು ಅಲ್ಲಿ ಹೊಸ ಚಿಗುರು ಬರೋಕ್ಕೆ ಸಹಾಯ ಆಗುವಂಥ ಅವಕಾಶ ಮಾಡಿಕೊಡ್ಬೇಕು ಅದರಿಂದ ಎಲ್ಲೆಲ್ಲಿ ಚಿಗುರುಗಳು ಬರ್ತವೆ ಅಲ್ಲೆಲ್ಲವೂ ಹೂಗಳು ತನ್ನಿಂದ ತಾನೇ ಬರ್ತಾ ಇರ್ತವೆ ಸೊ ಇವೆಲ್ಲ ಹಾರ್ಡಿ ಪ್ಲ್ಯಾಂಟ್ಸು ಒಂದ್ಸತಿ ಹಾಕಿದರೆ ನೀವು ವರ್ಷ ಪೂರ್ತಿ ನಿಮ್ಮ ಗಾರ್ಡನಲ್ಲಿ ಇರ್ತವೆ ಆಮೇಲೆ ಸೀಸನ್ ಇಲ್ಲದೇ ಇರುವಾಗ ನೀವು ಇದನ್ನು ಸೀಡ್ಸ್ ತೆಗೆದಿಟ್ಕೊಂಡು ಮತ್ತು ಸೀಡ್ಸ್ ಮುಖಾಂತರನೂ ಬೆಳೆಸ್ಬೋದು ಭಾಳ ಫಾಸ್ಟಾಗಿ ಬೆಳೆಯುವಂಥದ್ದು ಇದು ಶಂಖ ಹೂವು ಶಂಖ ಪುಷ್ಪ ಇದನ್ನು ಅಪರಾಜಿತ ಅಂಥೇಳಿ ಕರೀತಾರೆ ಇದನ್ನು ದೇವರಿಗೂ ಏರಿಸ್ಬೋದು ಇದು ಬಳ್ಳಿ ರೂಪದಲ್ಲಿ ಬರುತ್ತೆ ಅದರಲ್ಲೇ ಇದೊಂದು ಕಲರ್ ಇದನ್ನು ಅಷ್ಟೇ ಫ್ರೆಂಡ್ಸ್ ಸೇಮೇ ಇದರಲ್ಲೂ ನನಗೆ ಡೈಲಿ ಎಷ್ಟೊಂದು ಹೂಗಳು ಕೊಡ್ತಾ ಇರ್ತವೆ ನಾನೊಂದಿಷ್ಟು ಹೂಗಳನ್ನು ತೆಗೆದಿದ್ದೀನಿ ನಾನು ಪೂಜೆಗೆಲ್ಲ ತೊಗೊಂಡು ಹೋಗಿದ್ದೀನಿ ಕೆಲವೊಂದು ಮಾತ್ರ ಇದ್ದಾವೆ ಸೊ ಇದನ್ನು ಹಾಗೆ ನೋಡಿರಿ ನಾನು ಮಾಡೋದೇ ಇಷ್ಟೇ ಯಾವಾಗಲೂ ಸೀಸನಲ್ಲೇ ಹೂ ಕೊಡ್ತಾ ಇದ್ದಾವೆ ಅಂದರೆ ಅವ್ಕೆ ಸ್ವಲ್ಪ ಕೇರ್ ಮಾಡಬೇಕು ಈ ರೀತಿ ಹೂವೆಲ್ಲ ಮುಗಿದ್ಮೇಲೆ ಸೊ ಅದನ್ನು ಟ್ರಿಮ್ ಮಾಡಿಬಿಡ್ಬೇಕು ತೆಗೆದುಬಿಡ್ಬೇಕು ಮೊದಲನೇ ಕೆಲಸ ಇದು ಆಮೇಲೆ ಮಂತ್ಲಿ ಮಂತ್ಲಿ ಅಥವಾ ಸ್ವಸ್ವಲ್ಪ ಆವಾಗವಾಗ ಲಿಕ್ವಿಡ್ ಫರ್ಟಿಲೈಸರ್ ಏನಾರು ಇದ್ದರೆ ಕುರಿ ಗೊಬ್ಬರನೋ ಅಥವಾ ಆಕಳೆ ಗೊಬ್ಬರನೋ ಅದನ್ನು ಸಗಣಿ ಗೊಬ್ಬರ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿ ಹಾಕ್ಬೋದು ಅಥವಾ ಗಟ್ಟಿ ಆದರೂ ಹಾಕ್ಬೋದು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಫರ್ಟಿಲೈಸರ್ ಜಾಸ್ತಿ ಆದರೂ ಏನಾಗಲ್ಲ ಬಟ್ ಬೇಸಿಗೆಯಲ್ಲಿ ಜಾಸ್ತಿ ಹಾಕಿದರೆ ಅವು ಸುಟ್ಟು ಹೋಗ್ತವೆ ಸೊ ಈ ರೀತಿ ನಾವು ಗಿಡಗಳನ್ನು ಮೇಂಟೈನ್ ಮಾಡಿದರೆ ಆರಾಮಾಗಿ ನಿಮ್ಮ
ಮನೆಯಲ್ಲಿ ಪಾಟ್ಸಲ್ಲಿ ಹಾಕಿದ ಗಿಡಗಳಲ್ಲೂ ಕೂಡ ನಾವು ಒಳ್ಳೆಯ ಹೂಗಳನ್ನು ಪಡಿಬಹುದು. ಸೊ ಇದೇ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ನೀವು ಏನಾದರೂ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ.